ಸರ್, ನನಗೆ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವರೆಲ್ಲ ಸೇರಿ ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಿಭಾಯಿಸುವಂಥ ಶಕ್ತಿ ಬೇಳೂರಿಗಿದೆ, ಖಂಡಿತ ನಿಭಾಯಿಸ್ತೀನಿ. ಇಲ್ಲ, ಅದಕ್ಕೆಲ್ಲ ಹೇಳಿದ್ದಾರೆ. ಈಗ ಯಾವ್ಯಾವ ನಿಗಮಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕನ್ನೋದಿದೆ, ನೀವೆಲ್ಲ ಪ್ರಗತಿಯ ಒಂದು ಲಿಸ್ಟ್ ಕೊಡಿ, ನಾವೆಲ್ಲವೂ ಸರ್ಕಾರದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದು ಈಗ ನಮ್ಮಲ್ಲಿ ಏನು ಕೈಗಾರಿಕೆ ಇರೋದ್ರಿಂದ ಫ್ಯಾಕ್ಟ್ರಿಗಳು ಮಾಡೋಕ್ಕೆ ಅವಕಾಶ ಇದೆ. ಕೈಗಾರಿಕೆ ಉದ್ಯಮಿಗಳು ಸೃಷ್ಟಿ ಮಾಡುವಂಥದ್ದು, ಫರ್ನಿಚರ್ಸು ಎಲ್ಲ ಕಡೆ ಮಳಿಗೆ ಮಾಡುವಂಥ, ಜಿಲ್ಲಾ ಮಟ್ಟದಲ್ಲಿ ಮಳಿಗೆ ಮಾಡಿ ಮಾರುವಂಥದ್ದು ಇದೆ. ಮತ್ತು ಯಾವ ನಿಷ್ಕ್ರಿಯ ಆಗಿದ್ದಾವೆ, ಬಂಗಾರಪ್ಪನವ್ರ ಕಾಲದಲ್ಲಿ ನಿಷ್ಕ್ರಿಯ ಆಗಿರುವಂಥ ಕೈಗಾರಿಕೆ ಉದ್ಯಮಗಳನ್ನು ಮೇಲೆ ತಂದಿದ್ರು ಅರಣ್ಯ ಕೈಗಾರಿಕೆಗಳಿಗೆ. ಅದಕ್ಕೆ ನನಗೆ ಕೊಟ್ಟಿದ್ರಿಂದ ನಾನು ಅಭಿವೃದ್ಧಿ ಪಡುವಂಥ ಕೆಲಸದಲ್ಲಿ ಮಾಡ್ತೀನಿ. ನೋಡಿ, ಗಂಜಿ ಕೇಂದ್ರ ಅಂತ ಅವ್ರು ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ನನ್ನ ನಾಯಕರು ಗೋಪಾಲಕೃಷ್ಣ ಬೇಳೂರಿಗೆ ಟಿಕೆಟ್ ಕೊಟ್ಟರು, ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟರು, ನಾನು ಗೆಲ್ಸಿದ್ದು ಬಂದಿದ್ದೀನಿ. ಆನಂತರ ಒಂದು ನಿಗಮ ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡಿದ್ದೀನಿ. ನಾನು ಅವ್ರು ಕೊಟ್ಟಿದ್ದೆಲ್ಲ ತೆಗೆದುಕೊಳ್ಳೋಂಥದ್ದು ಒಂದೇ ಕೆಲಸ ಅಷ್ಟೇ, ನನ್ನ ಮತ್ತೆ ಬೇರೆ ಉದ್ದೇಶ ಏನಿಲ್ಲ. ಯಾರಿಗೆ ಶುಭಾಶಯ ಹೇಳ್ತೀನಿ ನಾನು, ಯಾಕಂದರೆ ಒಬ್ಬ ಜನ ಹೋರಾಟಗಾರರಿಗೆ ಈಗಲಾದರೂ ಇವತ್ತು ಮೋದಿಜಿಯವರು ಅವ್ರನ್ನ ಇವಾಗ ಗುರುತಿಸಿ ಕೊಟ್ಟಿದ್ದಾರಲ್ಲ ಪಾಪ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹೌದು ಹೌದು, ಹೋಗ್ತಾ ಇದ್ದೀನಿ. ನೋಡ, ನಾಳೆ ಹೋಗ್ತೀನಿ, ಗೊತ್ತಾಗುತ್ತಲ್ಲ ಏನಂತ. ಏನ ಕೇಂದ್ರದ ಹಣವನ್ನು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ನೀವು? ಇಲ್ಲ, ಹಾಗಾದ್ರೆ ಅಭಿವೃದ್ಧಿ ನಾವು ಮಾಡ್ಬೇಕಾದ್ರೆ ಏನು ಮಾಡಬೇಕು? ಇವತ್ತು ಬರ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ, ಇನ್ನೊಂದು ಕೊಡೋಕ್ಕೆ ಮಾಡಕ್ತಾ ಇಲ್ಲ. ಇವತ್ತು ನೀವೇನು ಸ್ವಂತ ಕೊಡೋದೇನು ಬೇಡ, ರಾಜ್ಯ ಸರ್ಕಾರದ ಪಾಲನ್ನು ಸರಿಯಾಗಿ ನೀವು ಕೊಡಿ. ನೀವು ಕೊಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಯೋಗ್ಯತೆ ಆಗೈತೆ. ಯಾಕೆ ಎಂ ಪಿಗಳು ಇದ್ದೀರಿ ನೀವು? ಎಂ ಪಿಗಳೆಲ್ಲ ಇವತ್ತು ಮನೆ ಕೂತಿದ್ದಾರೆ, ಬಾಯಿ ಬಿಡಲ್ಲ ತಾಲೂಕು ಇವತ್ತು ಇಡೀ ರಾಜ್ಯದ ಎಂ ಪಿಗಳು. ಹಾಗಾಗಿ ಸಮಸ್ಯೆಗಳಾಗೋದ್ ಬದಲು ನಮ್ಮ ಹಕ್ಕುಗಳನ್ನ ನಾವು ಕೇಳ್ತೀವಿ, ಕೊಟ್ಟಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ. ಇದ್ರ ಬಗ್ಗೆ ನನ್ನ ಸಹಮತ ಇಲ್ಲ. ಇದು ನೋಡಿ, ಒಬ್ಬೊಬ್ಬರು ಹೇಳಿಕೆ ಕೊಡ್ತಾರೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ಹಿಂದೆ ಸಂವಿಧಾನವನ್ನು ಬದಲಾವಣೆ ಮಾಡ್ಬೇಕಂತ ಅನಂತ್ ಕುಮಾರ್ ಹೆಗಡೆ ಹೇಳಿದ್ರು, ಬೇರೆಷ್ಟು ಜನ ಬಿಜೆಪಿಯವರು ಹೇಳಿದ್ರು. ಅದಕ್ಕೆ ನೀವು ಉತ್ತರ ಕೊಟ್ರ? ಹೇಳ್ತಾರೆ ಒಬ್ಬೊಬ್ಬರು ಹೇಳ್ತಾರೆ, ನಮ್ಮ ಇವತ್ತು ಏನು ಗ್ಯಾರಂಟಿ ಕೊಟ್ಟಿದ್ದ ಚುನಾವಣೆ ಬಂದ್ ಮಾಡ್ತೀನಿ ಕೆಲವರು ಹೇಳ್ತಾರೆ. ಅದೆಲ್ಲ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ ಅದೇ ನಮ್ಮ ತೀರ್ಮಾನ ಅಷ್ಟೇ. ಇಲ್ಲ, ಅದೆಲ್ಲ ಯಾವುದೂ ಇಲ್ಲ, ಖಂಡಿತ ಇಲ್ಲ. ಇವತ್ತು ಖರ್ಗೆ ಸಾಹೇಬರು ಹೇಳಿದ್ದಾರೆ, ಅದು ಆ ಥರ ಯಾವುದೇ ಇದಿಲ್ಲ. ಯಾಕಂದರೆ ಹೇಳಿಕೆಗಳು ಸಹಜ, ಒಬ್ಬೊಬ್ಬರು ಹೇಳಿಬಿಟ್ಟಿರ್ತಾರೆ, ಬಾಯಿ ತಪ್ಪೆಲ್ಲ ಹೇಳಿದ್ದಾರೆ. ಯಾಕಂದರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದಂಥ ಅನಂತ್ ಕುಮಾರ್ ಹೆಗಡೆನೇ ಇವತ್ತು ಇಟ್ಕೊಂಡಿದ್ದಾರೆ ಬಿ ಜೆ ಪಿಯವರು. ಅವ್ರು ಮಾಡಿದರೆ ತಪ್ಪಾಗಲ್ವಾ? ಅವ್ರು ಏನು ಬೇಕಾದ್ರೆ ಹೇಳ್ಬೋದಾ? ಹಂಗೆ ನಮ್ಮಲ್ಲಿ ಯಾರೋ ಅಪ್ಪಿ ತಪ್ಪಿ ಬಾಯಿ ತಪ್ಪಿ ಹೇಳಿದಾರಪ್ಪ, ಅದು ತಪ್ಪಾಗಿದೆ, ನಾನು ಒಪ್ಪೋದಿಲ್ಲ ಅದೆಲ್ಲ. ಸರಿ, ಬಾಕಿರೆಲ್ಲ ಏನೇನು ಹೊಡೆದಿದ್ರು ಎಲ್ಲ ನೋಡಿ. ಯಡಿಯೂರಪ್ಪನವ್ರು ಯಡಿಯೂರಪ್ಪನವ್ರು ನಿಂಬಹಣ್ಣು ಮಾರು ಬಂದಿದ್ರು. ಯಡಿಯೂರಪ್ಪನವ್ರು ಗುಮಾಸ್ತರಾಗಿ ಇವತ್ತು ಚೀಫ್ ಮಿನಿಸ್ಟರ್ ಆಗಿಲ್ವಾ? ಹಂಗಾರೆ ಕುಮಾರಸ್ವಾಮಿಯವರು ಏನಾಗಿದ್ರು? ಅವ್ರೇನು ಇದಾಗಿದ್ರು? ಅವರು ಹಂಗೆ ಅವ್ರ ಅಪ್ಪನಿಂದ ಹೆಸರಿಂದ ಬಂದಿದ್ದಾರೆ. ಹಾಗಾಗಿ ಎಲ್ಲರ ಹಕ್ಕು ಎಲ್ಲರಿಗೂ ಒಂದೊಂದು ಇರುತ್ತೆ. ಹಾಗಂತೇಳಿ ಬಂಡೆ ಹೊಡೆದವ್ರು ಇನ್ನು ಹೊಡೆದ್ರು ಬರಬಾರ್ದಾ? ಕೂಲಿ ಮಾಡೋನು ಇವತ್ತು ಮುಖ್ಯಮಂತ್ರಿ ಆಗಬಾರ್ದಾ? ಬಂಡೆ ಹೊಡೆಯೋನು ಬರಬಾರ್ದಾ? ಯಾಕೆ ಬರಬಾರ್ದು? ಗೋಪಾಲಕೃಷ್ಣ ಬೇಳೂರು ಪಾಪ ಸಾಮಾನ್ಯ ರೈತನ ಮಗ, ನಾನೇನು ಮುಖ್ಯಮಂತ್ರಿ ಆಗಬಾರ್ದು ರೈತ? ಕಾನೂನು ಇದೆಯಾ? ಹಂಗೆ ಹಂಗೆ ಇವೆಲ್ಲ ಇರ್ತಾವೋ, ಎಲ್ಲ ಒಂದೊಂದು ಹೇಳಿಕೆಗಳು ಕೊಡ್ತಾರೆ. ಈಗ ಎತ್ನಾಳು ಹೇಳಿಕೆ ಕೊಟ್ರಪ್ಪ, ಯಡಿಯೂರಪ್ಪ ಯಡಿಯೂರಪ್ಪ ಆಮೇಲೆ 40,000 ಕೋಟಿ ಲೂಟಿ ಮಾಡಿದೆ ಅಂತ. ಹಂಗಾರೆ ಆಯ್ತಾ, ಲೂಟಿ ತನಿಖೆ ಮಾಡಿದ್ರೆ ನೀವು ಇ ಡಿ ಕೊಟ್ರ, ಸಿ ಬಿ ಐ ಕೊಟ್ರ? ಅವ್ರಿಗೆ ಏನಾದ್ರು ಹೊರಗೆ ಹಾಕಿದ್ರಿ ಪಕ್ಷದಿಂದ? ನಿಮ್ಮ ಯೋಗ್ಯತೆ ಇದೆಯಾ ಅವರಿಗೆ ತೋರಿಸಿ. ಹಂಗೆ ಯಾರೋ ಹೇಳಿಕೆ ಕೊಟ್ಟಿದ್ದ ನೀವು ದೊಡ್ಡದಾಗಿ ಮಾಡುವಂಥದ್ದನ್ನ ತಿರ್ಚುವಂಥದ್ದನ್ನ ಬಿಟ್ಟುಬಿಡಿ, ಗೊತ್ತಾಯ್ತಾ? ಎಲ್ಲೋ ಇದನ್ನು ತಗೊಬಂದು ಇಲ್ಲಿ ಹಾಕುವಂಥ ವ್ಯವಸ್ಥೆ ಇಲ್ಲ. ನೀವು ಕ್ರಮ ತಗೊಳ್ರಿ, ನಾವು ತಗೊಳ್ತೀವಿ ಕ್ರಮ. ಯಾರು ಅಲ್ಲ, ನಾನು ಹೇಳಿ ಹಂಗಲ್ಲ, ನಾನು ಹೇಳಿದ್ದು ಸಾಮಾನ್ಯ ಕೂಲಿ ಕಾರ್ಯಕ್ರಮ ಮಗ ಮುಖ್ಯಮಂತ್ರಿ ಆಗಬಾರ್ದ, ಬಂಡೆ ಒಡೆಯ ಒಬ್ಬ ಮುಖ್ಯಮಂತ್ರಿ ಆಗಬಾರ್ದ, ಇನ್ನೊಬ್ಬ ಮುಖ್ಯಮಂತ್ರಿ ಆಗಬಾರ್ದ ಕೇಳಿದ್ದು ಅಷ್ಟೇ. ಯಾರು ದೇವ್ರು ಕೊಟ್ರೆ ಆಗೋದಕ್ಕೆ ಯಾಕೆ ಬೇಡ ಅಂತಾರೆ ಯಾರು? ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ, ಮುಖ್ಯಮಂತ್ರಿ ಆಗೋದಂದ್ರೆ ಆಗತ್ತೆ, ದೇವ್ರು ಕೊಟ್ಟರೆ ನಾನು ಇವಾಗ ಬೇಡ ಅಂತಾರೆ ಯಾರು? ಅವೆಲ್ಲ ಕನಸು ಕಾಣಕ್ಕೆ ಬೇಡ, ಹೇಳೋದು ಹೇಳಕ್ಕೆ ಕೊಟ್ಟಿದ್ದು ಅಷ್ಟೇ. ನಾನು ಮುಖ್ಯಮಂತ್ರಿ ಆಗ್ತಂತ ಹೇಳಿದಲ್ಲ,
ಈ ತರ ಉದಾಹರಣೆ ಕೊಟ್ಟಿದ್ ಇಂಥವ್ರು ಆಗಬಾರ್ದ ಯಾವ್ದ ಅಸಮಾಧಾನ ಹೊರಗಾಕಿಲ್ಲ, ಯಾವ್ದು ಹೇಳಿಕೆ ಕೊಟ್ಟಿಲ್ಲ, ನಿಗಮ ಕೊಡ್ರಿ ಅಂತಲೂ ಕೇಳಿಲ್ಲ. ಪ್ರೀತಿಯಿಂದ ಕೊಟ್ಟಿದ್ದಾರೆ, ಪ್ರೀತಿಯಿಂದ ಜನ ಇಲ್ಲಿ ಆಶೀರ್ವಾದ ಮಾಡಿ ಕರ್ಕೊ ಬಂದಿದ್ದಾರೆ, ಪ್ರೀತಿಯಿಂದ ಪಾರ್ಟಿ ಅಪ್ಸಿ ಬಂದಿದ್ದೇನೆ. ಇನ್ನೇನಾಗಬೇಕು, ಲೋಕಸಭೆ ಅಭ್ಯರ್ಥಿನ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಬಿಟ್ಟಿದ್ದಾರೆ. ಅವ್ರನ್ನ ಯಾರು ಕ್ಯಾಂಡಿಡೇಟ್ ಹೇಳ್ತಾರೆ ಅವ್ರನ್ನ ಪರವಾಗಿ ನಾವು ಜೈ ಇಲ್ಲ ನನಗೆ ಬೇಡ ಅಂದ್ಬಿಟ್ರು. ನನಗೆ ಹೇಳಿದ್ರು ನೀ ಎಮ್ ಎಲ್ ಎ ಆಗಿದೆಯಾ, ಅದೆಲ್ಲ ತಲೆ ಹಾಕ್ಬೇಡ, ನೀನು ನಿಲ್ಲೋದು ಬೇಡ ಅಂದ್ಬಿಟ್ರು. ಹಂಗಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಪ್ಪಿಸಿದ್ದಾರೆ. ಅವ್ರು ಯಾರು ಕ್ಯಾಂಡಿಡೇಟ್ ಕೊಡ್ತಾರೆ ಅವ್ರಿಗೆ ಜೈ.